ಇವತ್ತಿನಿಂದನೇ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಮುನಿರತ್ನ ಮೇಲೆ ತಡರಾತ್ರಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ. ಕೇವಲ ಅತ್ಯಾಚಾರ ಪ್ರಕರಣ ಅಷ್ಟೇ ಅಲ್ಲದೆ ನರಮೇಧದ ಪ್ರಕರಣ ಕೂಡ ದಾಖಲಾಗಿದೆ. ಏಡ್ಸ್ ಪೀಡಿತೆಯನ್ನ ಬಳಸಿಕೊಂಡ ಮುನಿರತ್ನ ತನ್ನ ಎದುರಾಳಿ ಕಾರ್ಪೊರೇಟರ್ನ ಹನ್ನಿ ಟ್ರಾಪ್ ಮಾಡಿಸಿದಂತೆ ಮುನಿರತ್ನ ವಿರುದ್ಧ ದೂರು ನೀಡಿರುವ ಸಂತ್ರಸ್ತೆ ತನ್ನ ದೂರಿನಲ್ಲಿ ಈ ವಿಚಾರವನ್ನ ಹೇಳಿಕೊಂಡಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ಮಾಸ್ಕ್ ಹಂಚುವಾಗ ಸಂತ್ರಸ್ತೆ ಪರಿಚಯ ಆಗಿದ್ಲು. ನಂತರ ನಂಬರ್ ಪಡೆದ ಮುನಿರತ್ನ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಸ್ಟಾರ್ಟ್ ಮಾಡಿ ಲವ್ ಸಾಂಗ್ ಕಳುಹಿಸಿದ್ದನಂತೆ. ಇದಾದ ನಂತರ ಸಂತ್ರಸ್ತೆಯನ್ನ ತನ್ನ ಅಪಾರ್ಟ್ಮೆಂಟ್ಗೆ ಕರೆಯಿಸಿ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಂತೆ. ಇದಕ್ಕೆ ವಿರೋಧ ಮಾಡಿದಾಗ ಜನರನ್ನ ಸೇರಿಸಿ ನಿನ್ನ ಮೇಲೆ ಹೇಳ್ತೀನಿ ಅಂತ ಬೆದರಿಕೆ ಹಾಕಿದ್ದಂತೆ. ಅಷ್ಟೇ ಅಲ್ಲದೆ ಅತ್ಯಾಚಾರ ವಿಡಿಯೋ ರೆಕಾರ್ಡ್ ಮಾಡಿ ನಿನ್ನ ಪೋರ್ಷನ್ ಮಾತ್ರ ಎಡಿಟ್ ಮಾಡಿ ವೈರಲ್ ಮಾಡಿಬಿಡ್ತೀನಿ ಅಂತ ಬೆದರಿಸಿದ್ನಂತೆ. ಈ ವಿಡಿಯೋ ಇಟ್ಟುಕೊಂಡ ಆರ್ಆರ್ ನಗರ ಕ್ಷೇತ್ರದ ಕಾರ್ಪೊರೇಟರ್ ಪತಿಯನ್ನ ಹನಿ ಟ್ರ್ಯಾಪ್ ಮಾಡು ಅಂತ ಬಲವಂತ ಮಾಡಿದ್ನಂತೆ. ಇದಕ್ಕೆ ಸಂತ್ರಸ್ತೆ ಒಪ್ಪದೆ ಇದ್ದಾಗ ಬೇರೆ ಮಹಿಳೆ ಜೊತೆ ಕಳಿಸ್ತೇನೆ, ಅವಳನ್ನ ಅವನಿಗೆ ಪರಿಚಯ ಮಾಡಿಸು ಅಂತ ಹೇಳಿದ್ನಂತೆ. ಇದಕ್ಕೆ ಸಂತ್ರಸ್ತೆ ಒಪ್ಪಿ ಮುನಿರತ್ನ ಅಪಾರ್ಟ್ಮೆಂಟ್ನಲ್ಲೇ ಮುನಿರತ್ನ ಕಳುಹಿಸಿದ್ದ ಮಹಿಳೆಯನ್ನ ಕಾರ್ಪೊರೇಟರ್ ಪತಿ ಜೊತೆಗೆ ಬಿಟ್ಟಿದ್ದಾಗಿ ಹೇಳಿದ್ದಾಳೆ. ಇನ್ನು ಈ ಅಪಾರ್ಟ್ಮೆಂಟ್ ನಲ್ಲಿ ಮುನಿರತ್ನ ಕ್ಯಾಮರಾ ಫಿಕ್ಸ್ ಮಾಡಿ ಅದನ್ನು ತನ್ನ ಕಚೇರಿಯಲ್ಲಿ ಕುಳಿತು ಲೈವ್ ನೋಡ್ತಾ ಇದ್ನಂತೆ. ಇದನ್ನ ರೆಕಾರ್ಡ್ ಮಾಡಿಕೊಂಡು ಸಂತ್ರಸ್ತೆಗೆ ಥ್ಯಾಂಕ್ಸ್ ಹೇಳಿ ನೀನು ಕಾರ್ಪೊರೇಟರ್ ಪತಿ ಹತ್ರ ಕಳುಹಿಸಿದ ಮಹಿಳೆಗೆ ಏಡ್ಸ್ ಇದೆ ಅಂತ ಹೇಳಿದ್ನಂತೆ. ನೀನು ಇನ್ನೊಂದ್ ಕೆಲಸ ಮಾಡ್ಬೇಕು, ಆ ಕಾರ್ಪೊರೇಟರ್ ಮಗನಿಗೂ ಏಡ್ಸ್ ಇರೋ ಮಹಿಳೆ ಸಂಪರ್ಕ ಮಾಡಿಸು, ಇಲ್ಲ ಏಡ್ಸ್ ಇಂಜೆಕ್ಷನ್ ನೀಡು ಅಂತ ಹೇಳಿದ್ನಂತೆ. ಸದ್ಯ ಈ ಅಂಶ ಸಾಕಷ್ಟು ದೊಡ್ಡ ಅಪರಾಧವಾಗಿ ಕಾಣ್ತಾ ಇದೆ. ಇನ್ನು ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ನ ಸೆಕ್ಷನ್ಗಳು 354A ಅಂದ್ರೆ ಲೈಂಗಿಕ ದೌರ್ಜನ್ಯ, 354C ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಣ, 376N(2) ಸರ್ಕಾರಿ ಸೇವಕರಿಂದ ನಿರಂತರ ಅತ್ಯಾಚಾರ, 506 ಜೀವ ಬೆದರಿಕೆ, 504 ಉದ್ದೇಶಪೂರ್ವಕ ನಿಂದನೆ, 120B ಅಪರಾಧಿಕ ಒಳಸಂಚು, 149 ಕಾನೂನುಬಾಹಿರ ಸಭೆ, 384 ಸುಲಿಗೆ, 406 ನಂಬಿಕೆ ದ್ರೋಹ, 308 ನರಹತ್ಯೆ ಮಾಡುವ ಪ್ರಯತ್ನ. ಐಟಿ ಆಕ್ಟ್ 66 ಅಂಡ್ 66E ಅಡಿ ಎಫ್ಐಆರ್ ದಾಖಲಾಗಿದೆ.